ಇದು ಶಿವಮೊಗ್ಗದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಇದು ಕೂಡ ಒಂದು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹಳ ಜೋರಾಗಿ ನಡೀತಾ ಇತ್ತು ಆದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ನೆನೆಸ್ಕೊಂಡು ಜನ ಶಾಪ ಹಾಕ್ತಾ ಇದ್ದಾರೆ ಈ ಪ್ರತಿಷ್ಠಿತ ಏರಿಯಾನೇ ಅರ್ಧ ಆಗಿಬಿಟ್ಟಿದೆ ಈ ಬಗ್ಗೆ ವರದಿ ಇದೆ ನೋಡ್ಕೊಂಬನ್ನಿ ಬೆಂಗಳೂರು ಅಷ್ಟೇ ಅಲ್ಲ ಶಿವಮೊಗ್ಗದಲ್ಲೂ ಮಳೆ ಸ್ಮಾರ್ಟ್ ಸಿಟಿ ಯೋಜನೆಯ ಎಡವಟ್ಟು ಮನೆಗಳು ಮುಳುಗಡೆ ಮಳೆರಾಯನ ರೌದ್ರಾವತಾರಕ್ಕೆ ಅವತಾರಕ್ಕೆ ರಾಜಧಾನಿ ಬೆಂಗಳೂರಿನ ಸಾಯಿ ಲೇಔಟ್ ಕಳೆದ ಎರಡು ದಿನಗಳಿಂದ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ ಮೊಣಕಾಲಿನವರೆಗೆ ನೀರು ತುಂಬಿದ್ದು ನಿವಾಸಿಗಳು ಹೊರಗೆ ಬರೋದಕ್ಕೂ ಕೂಡ ಆಗದೆ ಪರದಾಡ್ತಾ ಇದ್ದಾರೆ ಇಂತಹದ್ದೇ ಪರಿಸ್ಥಿತಿ ಶಿವಮೊಗ್ಗದ ಪ್ರತಿಷ್ಠಿತ ಏರಿಯಾದಲ್ಲೂ ಕೂಡ ನಿರ್ಮಾಣವಾಗ್ಬಿಟ್ಟಿದೆ ಸ್ಮಾರ್ಟ್ ಸಿಟಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ವಿನೋಬ ನಗರ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ ರಸ್ತೆಯ ಮೇಲೆ ನೀರು ಹೊಳೆಯಂತೆ ಹರಿತಾ ಇದೆ ಗೋಪಾಲಗೌಡ ಬಡಾವಣೆಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ ಸುತ್ತಲೂ ಸೊಂಟದವರೆಗೂ ನೀರಿದ್ದು ಇಡೀ ಏರಿಯಾ ದ್ವೀಪದಂತಾಗಿದೆ ನೀರಿನಲ್ಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಶುರುವಾದಂತ ಮಳೆ ಇಂದುವರೆಗೂ ಕೂಡ ಮುಂದುವರಿದೆ ಧಾರಾಕಾರವಾಗಿ ಮಳೆ ಜಿಲ್ಲೆಯಾದ್ಯಂತ ಮುಂದು ಸುರಿತಾ ಇದೆ ನಾವು ಇವತ್ತು ಶಿವಮೊಗ್ಗದ ಇದು ಪ್ರತಿಷ್ಠಿತ ಬಡಾವಣೆ ಗೋಪಾಲ್ಗೌಡ ಬಡಾವಣೆಯಲ್ಲಿದ್ದೀವಿ ಗೋಪಾಲ್ಗೌಡ ಬಡಾವಣೆಯ ಪರಿಸ್ಥಿತಿ ಮಳೆಗೆ ಯಾವ ರೀತಿ ಚಿತ್ರಣ ಇದೆ ಅಂತ ನಿಮ್ಗೆ ತೋರಿಸೋಗ್ತೀನಿ ನೋಡ್ಬೋದು ಸುರಿತಾ ಇರುವಂತ ಮಳೆಗೆ ಇದು ರಸ್ತೆಯೋ ಅಥವಾ ಕೆರೆಯೋ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ಬಹುತೇಕ ಬಡಾವಣೆಗಳು ಇವತ್ತಿನ ಮಳೆಗೆ ಜಲಾವೃತವಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಆರ್ ಎಲ್ ನಗರದಲ್ಲೂ ಮಳೆ ಅವಾಂತರ ಸೃಷ್ಟಿಯಾಗಿದೆ ಹಲವು ಮನೆಗಳು ಮುಳುಗಡೆಯಾಗಿವೆ ಇಡೀ ಏರಿಯಾ ಕೆರೆಯಂತಾಗಿದೆ ಮತ್ತೊಂದು ಕಡೆ ವಿದ್ಯಾನಗರ ಬಡಾವಣೆಯಲ್ಲೂ ಮಳೆ ಅವಾಂತರಕ್ಕೆ ಜನ ಬೇಸತ್ತು ಹೋಗಿದ್ದಾರೆ ಇನ್ನು ಪುರ್ಲೆ ಬಡಾವಣೆಯಲ್ಲಿ ಪುರ್ಲೆಕೆರೆ ಕೋಡಿಬಿದ್ದು ಶಿವಮೊಗ್ಗ ಚಿತ್ರದುರ್ಗ ಹೈವೇ ರಸ್ತೆಗೆ ನೀರು ನುಗ್ಗಿದೆ ಇನ್ನು ಶಾಸಕ ಈಶ್ವರಪ್ಪ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದರು ಮಳೆಯ ನಡುವೆಯೇ ಬಾಪೂಜಿ ನಗರ ಹೊಸಮನೆ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಡಾವಣೆಗಳಿಗೆ ನೀರು ನುಗ್ಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳು ಅಧಿಕಾರಿಗಳಿಗೆ ತಾಕೀತನ ಮಾಡಿದ್ರು ಇತ್ತ ಮೇಯರ್ ಸುನಿತಾ ಅಣ್ಣಪ್ಪ ಮಳೆಯಿಂದ ಹಾನಿಗೀಡಾದ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡರು ಶಾಶ್ವತ ಪರಿಹಾರವನ್ನು ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಬೇಸಿಗೆ ಮಳೆಗೆ ಶಿವಮೊಗ್ಗ ತತ್ತರಿಸಿ ಹೋಗಿದೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿವೆ ಇನ್ನೂ ಮಳೆಗಾಲ ಆರಂಭವಾದರೆ ಜನರ ಪರಿಸ್ಥಿತಿ ದೇವರೇ ಬಲ್ಲ ನಾವಿತ್ತು ಶಿವಮೊಗ್ಗದ ಆರ್ಎಂಎಲ್ ನಗರದಲ್ಲಿದ್ದೀವಿ ಆರ್ ಎಲ್ ನಗರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಬಹುದಾಗಿದೆ ಈ ಮನೆ ಕೂಡ ನಾವು ಇದು ಇದು ಒಂದು ಮನೆಯನ್ನು ಸದ್ಯಕ್ಕೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಕೆರೆನೋ ಮನೆನೋ ಅನ್ನೋ ಒಂದು ಅನುಮಾನ ಇಲ್ಲಿಗೆ ನಿವಾಸಿಗಳಿಗೆ ಕಾಡ್ತಾ ಇದೆ ಅಂದರೆ ನೋಡ್ಬೋದಾಗಿದೆ ಪೀಠೋಪಕರಣಗಳಿರ್ಬೋದು ಈ ದಿವಾನ್ ಕಾಟ್ ಇರ್ಬೋದು ಹಾಸಿಗೆ ಇರ್ಬೋದು ಎಲ್ಲ ಕೂಡ ನೀರಿನಲ್ಲಿ ತೇಳ್ತಾ ಇದೆ ಸಂಪೂರ್ಣ ಈ ಒಂದು ಮನೆ ಜಲಾವೃತವಾಗಿದೆ ಈ ಕೇವಲ ಇದೊಂದೇ ಮನೆಯಲ್ಲ ಈ ಬಡಾವಣೆಯಲ್ಲಿ ಸಾಕಷ್ಟು ಮನೆಗಳ ಪರಿಸ್ಥಿತಿ ಇದೇ ಆಗಿದೆ ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್ ಕೆ ವಿ ಪಬ್ಲಿಕ್ ಟಿವಿ